ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತು ನಾನು ನಿಮಗೆ ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಒಂದು ಪಾಯಸ ಮಾಡೋದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ಈ ಥರ ಒಂದು ಪಾಯಸ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಬೋದು. ಆದಂಥ ಈ ಪಾಯಸನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವೀಡಿಯೋನ ಸ್ಕಿಪ್ ಮಾಡಬೇಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ದರೆ ಬನ್ನಿ, ಪಾಯಸ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡಿದ್ದೀನಿ, ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ಒಂದು ಎರಡು ಲೋಟದಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿದ ಮೇಲೆ ಸ್ವಲ್ಪ ನೀರು ಬೆಚ್ಚಗಾದ ತಕ್ಷಣ ಅದಕ್ಕೆ ಒಂದು ಅರ್ಧದಿಂದ ಕಾಲು ಕಪ್ ಆಗೋಷ್ಟು ನಾನು ನೈಲನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಒಂದು ಕಾಲು ಕಪ್ ಆಗೋಷ್ಟು ನೈಲನ್ ಸಬ್ಬಕ್ಕಿನ ಸ್ವಲ್ಪ ಕುದಿ ಬರಲಿ, ಇದು ಚೆನ್ನಾಗಿ ಬೇಯಲಿ ಸ್ವಲ್ಪ. ಅಷ್ಟರಲ್ಲಿ ನಾವು ಪಾಯಸಕ್ಕೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸು ಮತ್ತು ಶಾವ್ಗೆನ ಹುರ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಲೋಟ ಮೀಡಿಯಂ ಫ್ಲೇಮೆಲ್ಲ ಇಟ್ಕೊಳ್ಳಿ. ಒಂದು 2-3 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಅಥವಾ ನೀವು ಎಣ್ಣೆ ಯಾವ್ದನ್ನಾರು ಬಳಸ್ಬೋದು, 1/3 ಸ್ಪೂನಷ್ಟು ನಾನು ತುಪ್ಪನ ಸೇರಿಸಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿನ ಸೇರಿಸಿದ್ದೀನಿ. ಇದೆರಡನ್ನೂ ಹುರ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ನಮಗೆ ಬೇಗ ಕಪ್ಪಾಗೋದಿಲ್ಲ, ಚೆನ್ನಾಗುತ್ತೆ. ಇಲ್ಲ ಅಂದರೆ ಈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕರಗಾಗುತ್ತೆ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2-3 ಮಿನಿಟ್ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿ ಹುರಿದಿದ್ದಾಗಿದೆ, ಕಲರ್ ಕೂಡ ಟರ್ನ್ ಆಗಿದೆ. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ ನಾವು. ನೋಡಿ, ದ್ರಾಕ್ಷಿಯಲ್ಲಿ ಎಷ್ಟು ಚೆನ್ನಾಗಿ ಊದ್ಕೊಂಡು ರೆಡಿಯಾಗಿದೆ ಅಲ್ವಾ. ಡ್ರೈ ಫ್ರೂಟ್ಸ್ ಇದ್ರೇ ಪಾಯಸಕ್ಕೆ ತುಂಬ ಟೇಸ್ಟ್ ಒಂಥರ, ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಹೆಚ್ಚಾಗಿ ಹಾಕಿದ್ರು ಕೂಡ ತೊಂದರೆ ಇಲ್ಲ. ನೋಡಿ, ಇವಾಗ ಹುರಿದಿಟ್ಟಾಗಿದೆ. ಅದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಅದೇ ಬಾಣಲಿಗೆ ನಾನು ಒಂದು 10 ರೂಪಾಯಿಂದು ಶಾವ್ಗೆಪಟ್ಟಣ ಬರುತ್ತಲ್ವಾ, ಅದರಲ್ಲಿ ಒಂದು ಅರ್ಧದಷ್ಟನ್ನು ಸೇರಿಸ್ತಾ ಇದ್ದೀನಿ. ಅರ್ಧದಷ್ಟನ್ನು ಹಾಕಿದ್ರೆ ಸಾಕಾಗುತ್ತೆ. ಒಂದು ಕಾಲು ಕಪ್ಪು ಸಾಬುದಾನಿಗೆ ಒಂದು 1/2 ಕಪ್ಪಷ್ಟು ಅಂದರೆ ಒಂದು 1/2 ಪ್ಯಾಕಷ್ಟು ಶಾವ್ಗೆನ ಹಾಕೊಳ್ಳಿ. ಶಾವ್ಗೆನ ಹಾಕಿ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಸ್ವಲ್ಪ ಕಲರ್ ಟರ್ನ್ ಆಗೋವರೆಗೂ ಹುರ್ಕೊಳ್ಳಿ, ಜಾಸ್ತಿ ಕಪ್ಪುಗಾಗೋವರೆಗೂ ಬಿಡಬೇಡಿ. ಮೀಡಿಯಮ್ಮಾಗಿ ಸ್ವಲ್ಪ ಕಲರ್ ಟರ್ನ್ ಆದ ತಕ್ಷಣ ಎತ್ತಿಟ್ಕೊಳ್ಳೋಣ. 1-2-3 ಮಿನಿಟ್ಸ್ ಚೆನ್ನಾಗಿ ಈ ಥರನೇ ಕೈ ಬಿಡ್ದಂಗೆ ಸ್ಪೂನಿನ ಸಹಾಯದಿಂದ ಕೈ ಆಡ್ತಾ ಇರೋಣ. ನೋಡಿ, ಶಾವ್ಗೆನೂ ಕೂಡ ಹುರಿದಾಗಿದೆ. ಶಾವ್ಗೆನ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಈ ಕಡೆ ನಾವು ಬೇಯೋದಕ್ಕೆ ಇಟ್ಟಿದ್ದಂತಹ ನೈಲಾನ್ ಸಬ್ಬಕ್ಕಿ ಆಗಲೇ ಬೆಂದಿದೆ. 10 ಮಿನಿಟ್ಸಲ್ಲೆಲ್ಲ ನಮಗಿದು ರೆಡಿಯಾಗುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಬೆಂದು ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ. ಬೇಕಿದ್ರೆ ಹೊಸ್ದಾಗಿ ಮಾಡ್ತಾಯಿದ್ವಿ ಬೆಂದಿದೆಯೋ ಇಲ್ಲೋ ಅಂತ ಅನ್ನೋಂಗೇನಿಲ್ಲ. ಒಂದು 5 ಮಿನಿಟ್ಸಲ್ಲೆಲ್ಲ ಇದು 10 ಮಿನಿಟ್ಸಲ್ಲೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಬೇಕಿದ್ರೆ ನೀವು ಬೆಂದಿದೆಯೋ ಇಲ್ಲೋ ಅಂತೇಳಿ ಒಂದು ಸಬ್ಬಕ್ಕಿನ ತೊಗೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೆಕ್ಸ್ಟು ನಾನು ಇವಾಗಿದೆ ಕುದಿತಾ ಇರಲಿ, ಕುದಿತಿರೋವಂತಹ ನೀರಿಗೆ ನಾನು ಇವಾಗ 1 ಲೋಟದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಕಾಯಿಸಿ ಹಾಸಿರೋವಂಥ ಹಾಲು ನೀವು ಹಾಗೆ ಹಾಕೋದಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ನಾನು ಕಾಯಿಸಿರೋವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು 2 ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಮತ್ತು 1 ಲೋಟದಷ್ಟು ನಾನು ಹಾಲನ್ನು ಸೇರಿಸ್ತಾ ಇದ್ದೀನಿ. ಹಾಲನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲು ಮತ್ತು ಸಬ್ಬಕ್ಕಿ ಚೆನ್ನಾಗಿ ಬೆರಿಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ತಳ ಹಿಡಿದಂಗೆ ನೋಡ್ಕೊಳ್ಳಿ, ಜಾಸ್ತಿ ಉರಿ ಕೊಟ್ಬಿಟ್ಟು ತಳ ಹಿಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಮೀಡಿಯಂ ಫ್ಲೇಮೆಲ್ಲ ಇಟ್ಕೊಂಡು ನಾವು ಪಾಯಸನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಹಾಲು ಮತ್ತು ಸಬ್ಬಕ್ಕಿ ಕುದಿಯೋಕ್ಕೆ ಶುರುವಾಯಿತು. ಕುದಿ ಬರಲಿ 1-2-3 ಮಿನಿಟ್ಸ್. ಕುದಿ ಬಂದಮೇಲೆ ನಾನು ಇವಾಗ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಸೇರಿಸಿ. ನಾನು ಇಲ್ಲಿ ಒಂದು 5-6 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ರುಚಿ ಬೇಕು ಅಂದರೆ ನೀವು ಮತ್ತೆ ನೋಡಿ ಹಾಕೊಬೋದು. ಒಂದು 6-7 ಸ್ಪೂನ್ ಆದರೆ ಸಕ್ಕರೆ ಸರಿಯಾಗುತ್ತೆ ಅಂದ್ಕೊಂಡಿದ್ದೀನಿ. ರುಚಿ ಬೇಕು ಅಂತ ಅಂದರೆ, ಸಿಹಿ ಬೇಕು ಅಂತ ಅಂದರೆ ಹೆಚ್ಚಾಗಿ ನೀವು ಹಾಕೊಬೋದು. ಸಕ್ಕರೆನ ಹಾಕಿ ಚೆನ್ನಾಗಿ 1-2-3 ಮಿನಿಟ್ ಚೆನ್ನಾಗಿ ತಿರುಕೊಳ್ಳಿ. ನೋಡಿ, ಸಕ್ಕರೆ ಹಾಲು ಮತ್ತು ನೀರು ಬಿಸಿ ಇರೋದ್ರಿಂದ ಬೇಗ ಸಕ್ಕರೆ ಕರಗುತ್ತೆ. 1-2-3 ಮಿನಿಟ್ಸ್ ಈ ಥರ ಕೈ ಬಿಡ್ದಂಗೆ ಟರ್ನ್ ಮಾಡ್ತಾನೇ ಇರಿ. ನೋಡಿ, ಇವಾಗ ಟರ್ನ್ ಮಾಡಿದ್ದಾಯಿತು, ಕುದಿ ಬರೋಕ್ಕೆ ಇನ್ನೂ ಶುರುವಾಗಿದೆ ಚೆನ್ನಾಗಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಶಾವ್ಗೆನ ಸೇರಿಸ್ತಾ ಇದ್ದೀನಿ. ಶಾವ್ಗೆನ ಒಂದೇ ಸಲ ಹಾಕ್ಬಿಡಿ. ಒಂದೇ ಸಲ ಹಾಕಿದಾಗ ತಳಕ್ಕೆ ಹೋಗಿ ಸೀದಾ ಕೂತ್ಕೊಂಡು ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಉದುರುದ್ರಾಗಿ ಮಾಡಿ ಹಾಕಬೇಕಾಗುತ್ತೆ. ಅದು ಹಾಕಿದ ಮೇಲೆ ನಾವು ಚೆನ್ನಾಗಿ ಸ್ವಲ್ಪ ಕೈ ಆಡೋಣ. 1-2-3 ಮಿನಿಟ್ಸ್ ಚೆನ್ನಾಗಿ ಕೈ ಆಡಿಸಿದ್ರೆ ನಮಗೆ ಸಕ್ಕರೆ, ಶಾವ್ಗೆ ಎಲ್ಲ ಚೆನ್ನಾಗಿ ಸಬ್ಬಕ್ಕಿ ಮತ್ತು ಹಾಲಿನ ಜೊತೆ ಚೆನ್ನಾಗಿ ಬೆರೆಯುತ್ತೆ. ನೋಡಿ, ಈ ಥರ ಬೆರೆತು ಇವಾಗ ರೆಡಿಯಾಗಿದೆ. ಶಾವ್ಗೆ ಕೂಡ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ, ಒಂದು 5 ಮಿನಿಟ್ಸ್. ಟೋಟಲಾಗಿ ಒಂದು ಪಾಯಸ ರೆಡಿಯಾಗೋದಕ್ಕೆ 10-15 ಮಿನಿಟ್ಸ್ ಸಾಕು ನಮಗೆ. ನೋಡಿ, ಇವಾಗ ನಾನು ಸ್ವಲ್ಪ ಅಂದರೆ 1 ಏಲಕ್ಕಿನ ಕೆಚ್ಚಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ.
ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದ್ರೆ. ಎಲ್ಲದಕ್ಕೂ ಕೂಡ ನಾವು ಪಾಯಸ ಮಾಡಿದ್ರೆ ಏನೇ ಸ್ವೀಟ್ ಮಾಡಿದ್ರು ಏಲಕ್ಕಿನ ಬಳಸೇ ಬಳಸ್ತೀವಲ್ವ. ನೋಡಿ, ಒಂದು ಏಲಕ್ಕಿನ ಕೆಚಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ಇದು ಕುದಿ ಬರಲಿ, ಪದೇ ಪದೇ ನಾವು ಸೋಟಲ್ಲಿ ಕೈ ಆಡೋದು ಬೇಡ, ಸ್ವಲ್ಪ ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದು ನಮಗೆ ಶಾವಿಗೆ ಎಲ್ಲ ಬೇಯಬೇಕು, ಆವಾಗ ಒಳ್ಳೆ ಟೇಸ್ಟ್ ಇರೋದಲ್ವಾ. ನೋಡಿ, ಇವಾಗ ಶಾವಿಗೆ ಎಲ್ಲ ಕೂಡ ಬೆಂದಿದೆ, ಕುದಿನೂ ಚೆನ್ನಾಗಿ ಬರ್ತಾಯಿದೆ. ಇವಾಗ ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ತಾ ಇದ್ದೀನಿ. ಕೊನೆಗೆ ಡ್ರೈ ಫ್ರೂಟ್ಸ್ನ ಸೇರಿಸೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ ಡ್ರೈ ಫ್ರೂಟ್ಸ್ಗಳು ಅಂತ ಹೇಳ್ಬಿಟ್ಟು. ಮೊದಲೇ ಹಾಕಿದರೆ ಚೆನ್ನಾಗಿ ಬೆಂದಂಗೆ ಆಗಿಬಿಡುತ್ತೆ, ಮೆತ್ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ಕೊನೆಗೆ ಡ್ರೈ ಫ್ರೂಟ್ಸನ್ನು ಸೇರಿಸೋಣ. ನೋಡಿ, ಇವಾಗ ಡ್ರೈ ಫ್ರೂಟ್ಸನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, ಫೈನಲಿ ನಮಗೆ ಪಾಯಸ ರೆಡಿ ಆಯಿತು. ಯಾವ ಥರ ಕಾಣ್ತಾ ಇದೆ ನೋಡಿ, ನಮಗೆ ಸಬ್ಬಕ್ಕಿನೂ ಕೂಡ ಬೆಂದಿದೆ, ಮತ್ತು ಶಾವಿಗೆನೂ ಕೂಡ ಚೆನ್ನಾಗಿ ಬೆಂದಿರೋದ್ರಿಂದ ಡ್ರೈ ಫ್ರೂಟ್ಸು ಕೂಡ ಕೊನೆಗೆ ಹಾಕಿರೋದ್ರಿಂದ ಕ್ರಿಸ್ಪಿ ಆಗಿರುತ್ತೆ. ನಮಗೆ ಸಬ್ಬಕ್ಕಿ ಪಾಯಸ ರೆಡಿ. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. 2-3 ಮಿನಿಟ್ಸ್ ಚೆನ್ನಾಗಿ ಕುದಿ ಬಂದರೆ ನಮಗೆ ಚೆನ್ನಾಗಿ ರೆಡಿಯಾಗುತ್ತೆ ಪಾಯಸ. ನೋಡಿ, ಫೈನಲಿ ನಮಗೆ ಪಾಯಸ ರೆಡಿ. ಈ ಶಿವರಾತ್ರಿಗೆ ನಾವು ಈ ಥರ ಪಾಯಸನ ಮಾಡಿ ನೈವೇದ್ಯಕ್ಕೂ ಇಡ್ಬೋದು, ಇಲ್ಲ ನಾವು ಮನೆಯಲ್ಲಿ ಹಬ್ಬದ ವಾತಾವರಣ ಇದ್ದಾಗ ಈ ಥರ ಮಾಡ್ಕೊಂಡು ಕುಡಿದ್ರೂ ಕೂಡ ಚೆನ್ನಾಗಿರುತ್ತೆ. ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಪಾಯಸ ರೆಡಿಯಾಗಿದೆ, ಫ್ಲೇಮ್ನ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ಯಾವ ಹಬ್ಬಕ್ಕೆ ಬೇಕಾದ್ರೂ ನಾವು ಮಾಡ್ಕೊಬೋದು, ಇಲ್ಲಾಂದರೆ ನಾವು ಬೇಕಂದ ಕುಡಿಬೇಕು ಅಂತ ಅನಿಸ್ದಾಗಲೂ ಈ ಥರ ಕುಡಿಬೋದು. ನೋಡಿ, ನಾನು ಇದನ್ನು ಒಂದು ಬಟ್ಟಲಿಗೆ ಸರ್ವ್ ಮಾಡ್ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತೇಳಿ, ಗಟ್ಟಿಗಾಗಿದೆ ಅನಿಸುತ್ತೆ. ಗಟ್ಟಿಗೇನಿರಲ್ಲ, ನಾರ್ಮಲ್ಲಾಗೇ ಇರುತ್ತೆ. ಇವಾಗಲೇ ಬಿಸಿ ಬಿಸಿ ಇದ್ದಾಗ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟಾಗ ಗಟ್ಟಿಯಾಗುತ್ತೆ ಅನಿಸಿದರೆ ಏನಿಲ್ಲ, ಹಾಲು ಹಾಕ್ಕೊಂಡ್ರಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮತ್ತೆ ಬಿಸಿ ಮಾಡಿಕೊಂಡ್ರೆ ನಾರ್ಮಲ್ ಅದಕ್ಕೇ ಬರುತ್ತೆ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಸಬ್ಬಕ್ಕಿ ಪಾಯಸ. ಅದರಲ್ಲೂ ಶಾವಿಗೆ ಹಾಕಿರೋದ್ರಿಂದನಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಬ್ಬಕ್ಕೆ ಈ ಥರ ಪಾಯಸನ ಮಾಡಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ಕೂಡ ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸಿಹಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸಿಹಿನ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ನೋಡಿಕೊಂಡು. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಗಟ್ಟಿನೂ ಆಗಿಲ್ಲ, ತೆಳುವಾಗೂ ಇಲ್ಲ, ಮೀಡಿಯಮ್ ಆಗಿದೆ. ಇವಾಗ ಮದುವೆ ಮನೆಯಲ್ಲಿ ಪಾಯಸನ ಮಾಡ್ತಾರಲ್ವ, ಅದೇ ರೀತಿಯಲ್ಲಿ ನಾನು ಸಬ್ಬಕ್ಕಿ ಪಾಯಸ ನೈಲಾನ್ ಸಬ್ಬಕ್ಕಿಯಿಂದ ಪಾಯಸನ ಮಾಡಿ ತೋರಿಸಿದ್ದೀನಿ ಇವತ್ತು. ನೀವು ಕೂಡ ಮಾಡಿ ಕುಡೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ.